ಶಿಗ್ಗಾವಿಯ ಕಾಂಗ್ರೆಸ್ ಮುಖಂಡರಿಗೆ ಡಿಕೆಶಿ ಆವಾಜ್ ಹಾಕಿದ್ದಾರೆ. ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಕುಮಾರ್ರ ಬಳಿ ಬಂದಿದ್ರು ಮುಖಂಡರು. ಸೊ ಆ ವೇಳೆ ಡಿಕೆಶಿಯ ಮನೆ ಮುಂದೆ ಜಮಾಯಿಸಿದ್ರು, ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು. ಅಜ್ಜಂಪೀರ್ ಖಾದ್ರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ರು. ಈ ರೀತಿ ಈ ವೇಳೆ ಮಾತಾಡುವಾಗ ಮುಖಂಡರು ವಾದ ಮಾಡಿದ್ದಕ್ಕೆ ಡಿಕೆಶಿ ಗರಂ ಆಗಿದ್ದಾರೆ. ಜಾಸ್ತಿ ಏನಾದ್ರು ಮಾತಾಡಿದ್ರೆ ಎಲ್ಲರ ಅರ್ಜಿಯನ್ನು ಕ್ಯಾನ್ಸಲ್ ಮಾಡ್ತೀನಿ, ಬೈಕ್ ಬೀಗ ಹಾಕೊಂಡು ಎಲ್ಲ ನಡೀರಿ ಅಂತ ಡಿಕೆಶಿ ಗದರಿದ್ದಾರೆ. ಎಲ್ಲರನ್ನ ಕರೆದುಕೊಂಡು ಹೋಗುವಂತೆ ಖಾದ್ರಿಗೆ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಬಗ್ಗೆ ವಿಷ್ಣು ಪ್ರಸಾದ್. ತಮ್ಮದೇ ಪಕ್ಷದ ಕಾರ್ಯಕರ್ತರು ಮುಖಂಡರ ಮೇಲೆ ಗರಂ ಆದಾಗಿದೆ ಡಿ ಕೆ ಶಿವಕುಮಾರ್. ಶಿವಪ್ರಸಾದ್, ಖಂಡಿತವಾಗಿಯೂ ಈಗಾಗಲೇ ಚುನಾವಣೆಗೆ ಉಪಚುನಾವಣೆಗೆ ದಿನಾಂಕ ಘೋಷಣೆ ಆಗಿದ್ದು, ಈಗಾಗಲೇ ಅಭ್ಯರ್ಥಿಗಳು ತಮ್ಮದೇ ಆದಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಅದಕ್ಕೆ ಪ್ರತಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ತಮ್ಮ ನಿವಾಸದಲ್ಲಿ ಶಿಗ್ಗಾವಿ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅನೇಕ ನಾಯಕರುಗಳು ಭೇಟಿ ಮಾಡಿದ್ರು. ಖಾದ್ರಿ ಅವರ ಬೆಂಬಲಿಗರೇನಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಕಳೆದ ಬಾರಿನೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಅವರಿಗೆ ಜನರ ಬೆಂಬಲ ಇದೆ, ಈ ಬಾರಿ ಅವರನ್ನೇ ಕೂಡ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟರು. ಇದೇ ವೇಳೆ ಆರ್ ಶಂಕರ್ ಸೇರಿದಂತೆ ಇತರ ಬೆಂಬಲಿಗರು ಕೂಡ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಏಕಕಾಲದಲ್ಲಿ ತಿಳಿಸತಕ್ಕಂಥ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಗೊಂದಲ ಏರ್ಪಡೋದು ಬೇಡ, ತಮ್ಮ ಬೆಂಬಲಿಗರನ್ನ ಕರ್ಕೊಂಡೋಗಿ ಇದೇ ರೀತಿ ಗೊಂದಲ ಅಥವಾ ಅಸಮಾಧಾನಗಳನ್ನ ಹೊರಹಾಕ್ತಾ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಹಾಗಾಗಿ ಈ ರೀತಿಯ ಗೊಂದಲಗಳನ್ನ ಏರ್ಪಟ್ಟಿದೆ, ಅದಲ್ಲಿ ತಾವು ಏನು ಅಭ್ಯರ್ಥಿಯಾಗಿ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ದೀರಿ, ಅದನ್ನ ರಿಜೆಕ್ಟ್ ಮಾಡ್ತೀನಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಸದ್ಯ ಈಗ ಶತಾಯಗತಾಯ ಅಭ್ಯರ್ಥಿ ಆಗಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಬಂದು ನಾಯಕರನ್ನ ಭೇಟಿ ಮಾಡಿಸೋದಿರ್ಬೋದು ಅಥವಾ ಟಿಕೆಟ್ಗಾಗಿ ಪಟ್ಟನ್ನ ಹಿಡಿತಕ್ಕಂಥ ಲೆಕ್ಕಾಚಾರಗಳು ಇವಾಗೂ ಕೂಡ ನಡೀತಾ ಇದೆ. ಅಂತಿಮವಾಗಿ ಕಾಂಗ್ರೆಸ್ ನಾಯಕರು ಯಾರಿಗೆ ಮನೆಯನ್ನ ಹಾಕ್ತಾರೆ, ಹೈಕಮಾಂಡ್ ನಾಯಕರು ಯಾರಿಗೆ ಟಿಕೆಟ್ ಅನ್ನ ನೀಡ್ತಾರೆ ಅಂತಕ್ಕಂಥ ವಿಚಾರದ ಕೌತುಕತೆಯ ನಡುವೆಯೂ ಕೂಡ ತಮ್ಮದೇ ಆದಂಥ ಲಾಬಿಯನ್ನ ನಾಯಕರ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು ಈಗ ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು. ಶುಭ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.